24ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಆಚರಿಸಲಾಯಿತು. ಧ್ವಜಾರೋಹಣ ಮಾಡಿದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಮಂದಿ ಭಾರತೀಯರು ತಮ್ಮ ಜೀವನವನ್ನ ಕಳೆದುಕೊಂಡಿದ್ದಾರೆ. ಅದಕ್ಕೆ ನಾವಿಂದು ಕೊರೋನಾದಿಂದಾಗಿ ಅನುಭವಿಸುತ್ತಿರುವ ಸ್ಥಿತಿ ಅಷ್ಟು ಗಂಭೀರವಾದದ್ದಲ್ಲ. ಹೀಗಾಗಿ ನಾಳಿನ ನಾಗರಿಕರಿಗೆ ಧೈರ್ಯ ತುಂಬಿ ಸಮಾಜಕ್ಕೆ ಕೊಡಬೇಕಾದ ಗುರುತರ ಹೊಣೆ ಶಿಕ್ಷಕರ ಪಾಲಿಗಿದೆ ಎಂದರು. ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲದಿ ತರಂಗ ಗಾಮೇ ತವ ಜಯ ಗಾತ ಜನಗಣ ಮಂಗಳ ಗಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ. ಜಗತ್ತಿನ ಇನ್ನೂ ಇನ್ನೂ 20 ದೇಶಗಳು ಏನು ಲಿಸ್ಟಿನಲ್ಲಿ ಬರ್ತದೆ ಪ್ರತಿನಿತ್ಯ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಹೋರಾಟ ಮಾಡುವಂತಹ ಒಂದೇ ಒಂದು ವೈರಾಣು ವಿರುದ್ಧ ಹೋರಾಟ ಮಾಡುವಂತಹ ಸನ್ನಿವೇಶ ಬಂದಿದೆ ಅಂತ ಆದರೆ ನಾವು ಎಲ್ಲಿದ್ದೇವೆ ಅನ್ನುವಂತಹ ವಿಚಾರವನ್ನು ನಾವು ಮನನ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ನಾವು ಹೇಳ್ತಾ ಇದ್ದೇವೆ, ತಂತ್ರಜ್ಞಾನ ಬೆಳೆದಿದೆ, ವಿಜ್ಞಾನ ಬೆಳೆದಿದೆ, ಅಧಿಕಾರ ಹಣ ಪ್ರಭಾವ ಇದರಿಂದ ನಮಗೆ ಜಗತ್ತನ್ನೇ ಗೆಲ್ಲಲಿಕ್ಕೆ ಸಾಧ್ಯ ಅನ್ನುವಂತಹ ಚಿಂತನೆ ಜಗತ್ತಲ್ಲಿ ಇರುವಂತಹ ಸಂದರ್ಭದಲ್ಲಿ ಕೊರೋನಾ ಇದೆಲ್ಲ ಸುಳ್ಳು ಅಂತ ಸಾಬೀತುಪಡಿಸಿದೆ. ಕೊರೋನಾ ನಂತರದ ವಿಶ್ಲೇಷಣೆಗಳಲ್ಲಿ ಜಗತ್ತು ಈ ಎಲ್ಲ ಪಾಶ್ಚಿಮಾತ್ಯ ಚಿಂತನೆಗಳೇನಿದೆ, ತಥಾಕಥಿತ ಆಧುನಿಕ ಚಿಂತನೆಗಳೇನಿದೆ ಅದೆಲ್ಲವೂ ಪುಳ್ಳು ಅನ್ನುವಂತಹ ಸಂದರ್ಭದಲ್ಲಿ ನಮ್ಮ ದೇಶ ಭಾರತದತ್ತ ಜಗತ್ತು ಇವತ್ತು ಮುಖ ಮಾಡ್ತಾ ಇದೆ. ಭಾರತದಲ್ಲಿ ಇದಕ್ಕೆ ಪರಿಹಾರ ಇದೆ ಅನ್ನುವಂತಹ ಚಿಂತನೆ ಇವತ್ತು ನಡೀತಾ ಇದೆ. ನಮ್ಮ ದೇಶದ ಯೋಗ, ನಮ್ಮ ದೇಶದ ಆಯುರ್ವೇದ, ಇದರ ಬಗ್ಗೆ ಕೊರೋನಾಕ್ಕೆ ಇದರಲ್ಲಿ ಪರಿಹಾರ ಇದೆ. ಇವತ್ತು ಎಲ್ಲ ಜಗತ್ತಿನಾದ್ಯಂತ ಈ ಗಿಡಮೂಲಿಕೆಗಳ ಔಷಧಿಗಳ ಬಗ್ಗೆ ಒಂದು ರೀತಿಯ ಟ್ರೆಂಡ್ ಶುರುವಾಗಿದೆ, ಅದರ ಬಗ್ಗೆ ಪ್ರೀತಿ ಶುರುವಾಗಿದೆ. ಯೋಗದಿಂದ ಎಲ್ಲವನ್ನು ಗೆಲ್ಲುವುದಕ್ಕೆ ಸಾಧ್ಯ ಅನ್ನುವಂತಹ ಮಾತು ಕೂಡ ಎಲ್ಲ